ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರಿ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ತಾಲೂಕಿನ ಅಭಿವೃದ್ಧಿಗಾಗಿ ವಿಧಾನಸಭಾ ಕಲಾಪದಲ್ಲಿ ಪ್ರತಿ ಬಾರಿಯೂ ಚರ್ಚೆ ಮಾಡುವ ಮೂಲಕ ಸಚಿವರೊಂದಿಗೆ ಹೋರಾಡಿ ತಮ್ಮ ತಾಲೂಕಿಗೆ ಅನುದಾನ ಪಡೆಯುವಲ್ಲಿ ಮುಂಚೂಣಿಯಲ್ಲಿ ಇರುವ ಶಾಸಕ ಅಂದ್ರೆ ಅದು ಗೂಳಿಹಟ್ಟಿ ಡಿ ಶೇಖರ್ ಅನ್ನೋದನ್ನ ರಾಜಕೀಯ ಗಣ್ಯರಿ ಹಲವಾರು ಬಾರಿ ಹೇಳಿರೋದನ್ನ ನೀವು ಕೇಳಿಯೇ ಇರ್ತೀರಾ. ಇನ್ನು ಇಂತಹ ಅನುದಾನವನ್ನ ತಮ್ಮ ಕ್ಷೇತ್ರಕ್ಕೆ ತಂದಂತಹ ಶಾಸಕರು ಅನುದಾನ ಹಂಚಿಕೆ ಮಾಡಿ ಯಾವತ್ತೂ ಸುಮ್ಮನೆ ಕೂತಿಲ್ಲ. ಅದರ ಪ್ರತಿ ಹಂತದ ಬೆಳವಣಿಗೆಯನ್ನ ಗಮನಿಸೋ ಶಾಸಕರು ಈ ಬಾರಿ ಬಿಡುಗಡೆ ಆಗಿರುವ ಆಶ್ರಯ ಯೋಜನೆ ಅಡಿ ಮತ್ತು ಕೊಳಚಿ ನಿರ್ಮೂಲನಾ ಮಂಡಳಿ ವತಿಯಿಂದ ಬಿಡುಗಡೆಯಾಗಿರುವ 1600 ಮನೆಗಳ ಅರ್ಜಿಗಳನ್ನ ಖುದ್ದು 11 ಮತ್ತು 12ನೇ ವಾರ್ಡ್ಗೆ ಭೇಟಿ ಕೊಡುವ ಮೂಲಕ ಫಲಾನುಭವಿಗಳ ಅರ್ಜಿ ಮತ್ತು ವಸ್ತುಸ್ಥಿತಿಯನ್ನ ಶಾಸಕರು ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ ನಮ್ಮ ಹೊಸದುರ್ಗ ನಗರಕ್ಕೆ ಆಶ್ರಯ ಯೋಜನೆಯಲ್ಲಿ ಮತ್ತು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಸುಮಾರು 1600 ಮನೆಗಳನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ನಮ್ಮ ವಸತಿ ಸಚಿವರಾದಂಥ ಸೋಮಣ್ಣವರು. ಹಾಗಾಗಿ ಸುಮಾರು 800 ಮನೆಗಳನ್ನು ಸ್ಲಮ್ ಬೋರ್ಡಲ್ಲಿ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆಶ್ರಯ ಯೋಜನೆಯಲ್ಲಿ ನಾವು ಅರ್ಜಿಗಳು ಕರೆದಾಗ ಮೊದಲೇ ಹಂತದಲ್ಲಿ ಗ್ರೌಂಡ್ ಪ್ಲಸ್ಸು 2 ಅಂತೇಳಿ ಬಹುಮಡಿಗಳು ಕಟ್ಟಡ ಕಟ್ಟಿ ಅದರಲ್ಲಿ ಕೊಡಬೇಕಂತೇಳಿತ್ತು. ಭಾಳಷ್ಟು ಜನ ಬಹುಮಡಿ ಕಟ್ಟಡಗಳಿಗೆ ಹೋಗಲಿಕ್ಕೆ ಹಿಂಜರಿದ್ರು. ಹಾಗಾಗಿ ಅದನ್ನು ಅವ್ರಿಗೆ ಇಂಡಿವಿಜುವಲ್ ಸೈಟ್ ಮಾಡಿಬಿಟ್ಟು, ಲೇಔಟ್ ಸೈಟ್ ಮಾಡಿಬಿಟ್ಟು ಆ ಸೈಟಲ್ಲಿ 25-30 ಜಾಗವನ್ನು ಮಂಜೂರು ಮಾಡಿ ಅವ್ರಿಗೆ ಮನೆಗಳು ಕಟ್ಟುವಂಥ ವ್ಯವಸ್ಥೆನ ನಾವು ಈಗ ಮಾಡ್ತೀವಿ. ಆಯ್ಕೆ ಪ್ರಕ್ರಿಯೆ, ನಾವು ಅರ್ಜಿ ಕರೆದಾಗ ಸುಮಾರು 2000 ಅರ್ಜಿಗಳು ಹೋಗಿದ್ವು. ಈಗ ಅದರಲ್ಲಿ ನಾವೆಲ್ಲ ಎಲಿಜಿಬಿಲಿಟಿ ಎಲ್ಲ ಫಿಲ್ಟರ್ ಮಾಡಿಕೊಂಡು ಅರ್ಜಿ ಯಾರ್ಯಾರು ಹಾಕಿದ್ರು ವಾರ್ಡ್ ವೈಸು ನಾವು ಪಟ್ಟಿಯನ್ನು ಮಾಡಿಕೊಂಡು ವಾರ್ಡ್ಗಳಲ್ಲಿ ಅಲ್ಲೇ ಹೋಗಿ ಅವರ ವಸ್ತುಸ್ಥಿತಿಯನ್ನು, ಅವ್ರ ಮನೆ ಪರಿಸ್ಥಿತಿಯನ್ನು, ವಸ್ತುಸ್ಥಿತಿಯನ್ನು ಅರ್ತು ನಾವು ಆಯ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಈಗಾಗಲೇ 4 ವಾರ್ಡನ್ನು ಮುಗಿಸಿದ್ದೀವಿ. ಅಲ್ಲಿ ಕರೆಕ್ಟಾಗಿ ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ಲಿ ಸಿಗ್ತಾಯಿದ್ರೆ ಇದರಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರೂ ಕೂಡ ಮನೆ ಮತ್ತು ನಿವೇಶನ ವಂಚಿತರು ಯಾರಿಗೂ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸ್ಥಳೀಯವಾಗಿ ಅಲ್ಲೇ ಹೋಗಿ ಆ ವಾರ್ಡ್ ಕೌನ್ಸಿಲರ ಇಟ್ಕೊಂಡು ಅವರಿಂದನೂ ಮಾಹಿತಿ ಪಡ್ಕೊಂಡು ಖುದ್ದಾಗಿ ಫಲಾನುಭವಿಗಳನ್ನು ಭೇಟಿ ಮಾಡಿ ಅವರ ಪರಿಸ್ಥಿತಿಯನ್ನು ತಿಳ್ಕೊಂಡು ಅಲ್ಲೇ ಆಯ್ಕೆ ಪ್ರಕ್ರಿಯೆಯನ್ನು ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ಇದರಲ್ಲಿ ನಾವು 2 ಥರ ಮಾಡ್ತಾಯಿದ್ದೀವಿ. ಒಂದು ಮನೆಗಳನ್ನೇ ಕಟ್ಕೊಡ್ತಾ ಇದ್ದೀವಿ. ಜನರಲ್ಗಾದರೆ 1,05,000 ರೂಪಾಯಿ ಇರ್ತದೆ ಅವ್ರು ಕಟ್ಟೋದು. ಒಂದಿಗೆ ಸರ್ಕಾರದಿಂದ 2.75 ಲಕ್ಷ ಸರ್ಕಾರದಿಂದ ಬರ್ತದೆ, 2 ಲಕ್ಷ ರೂಪಾಯಿ ಲೋನಾಗಿ ಬ್ಯಾಂಕ್ ಲೋನಾಗಿ ನಾವೇ ಸ್ಯಾಂಕ್ಷನ್ ಅಂದರೆ ಸರ್ಕಾರನೇ ಸ್ಯಾಂಕ್ಷನ್ ಮಾಡಿಸ್ಕೊಡ್ತದೆ. ಆ 2 ಲಕ್ಷ ರೂಪಾಯಿನ 20 ವರ್ಷ ಟೈಮ್ ಇರ್ತದೆ ಕಟ್ಟಲಿಕ್ಕೆ. ಮನೆ ಕಟ್ಟಿ ಕೊಡುವಂಥ ವ್ಯವಸ್ಥೆನ ವಿತ್ RCC ಮೋಲ್ಡ್ ಹಾಕಿ ಕೊಡುವಂಥ ಕೆಲಸನ ಮಾಡ್ತಾಯಿದ್ದೀವಿ. ಸೈಟು ಪ್ಲಸ್ ಮನೆ ಎರಡನ್ನು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದರೆ ಅವರೇ ಇನ್ನೊಂದು ಅಡಿಷನಲ್ ಆಗಿ ಸ್ವಲ್ಪ ಸಿಮೆಂಟು ಅದು ಇದು ಲೇಬರ್ ಎಲ್ಲ ಕೊಡ್ತೀವಿ. ಅಡಿಷನಲ್ ಸ್ವಲ್ಪ ಅವರೇ ಹಾಕ್ಕೊಂಡ್ರೆ ನಾವು ಒಳ್ಳೆ ಮನೆ ಕಟ್ಕೊಬೋದು. ಹಾಗಾಗಿ 2 ಹಂತದಲ್ಲಿ ಜನರಲ್ ಕ್ಯಾಟಗರಿಗೆ 2 ಹಂತದಲ್ಲಿ DDN ಅಂತ ಕೊಡ್ಬೇಕು ಸರ್ಕಾರದ ಹೆಸರಿಗೆ. ಒಂದು ಫಸ್ಟ್ 50,000 ಒಂದು ಸರಿ, ಆಮೇಲೆ 2ನೇ ಹಂತದಲ್ಲಿ 50,000. ಯಾರಿಗೂ ಕೂಡ ಮಧ್ಯವರ್ತಿಗಳಾಗಲಿ ಇನ್ನೊಬ್ರಿಗಾಗಲಿ ಯಾರಿಗೆ 1 ರೂಪಾಯಿ ಬಿಡಿಗಾಸನ್ನು ಕೂಡ ಕೊಡೋದು ಬೇಕಾಗಿಲ್ಲ. SC ST ಗಳಿಗಾದರೆ ಸುಮಾರು 75,000 ಇರ್ತದೆ. ಅವರು ಒಂದಿಗೆ ಹಣ ಈಗ 35,000 ಈಗ ಕಟ್ಟಬೇಕು, ಆನಂತರ 35,000 ರೂಪಾಯಿ ಸರ್ಕಾರಕ್ಕೆ ಪಾವತಿ ಮಾಡಬೇಕು. ಅವ್ರಿಗೂ ಅಷ್ಟೇ, 3.5 ಲಕ್ಷ 4 ಲಕ್ಷ ಅವ್ರಿಗೆ ಲೋನ್ ಇದು ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಬ್ಯಾಂಕ್ ಲೋನ್ 2 ಲಕ್ಷ ಇರ್ತದೆ. ಹಾಗಾಗಿ ಒಳ್ಳೆ ಲೇಔಟಲ್ಲಿ ಒಳ್ಳೆ ಸುಸಜ್ಜಿತ ಮನೆಯನ್ನು ಕಟ್ಕೊಡ್ತೀವಿ. ಈ ವಾರ್ಡಲ್ಲಿ ಬಂದಾಗ ಸುಮಾರು 15 ಅರ್ಜಿ ಹಾಕಿದ್ರಿ ಇಲ್ಲಿ. ಈಗ ಮತ್ತೆ ಅಡಿಷನಲ್ ಸಿಕ್ಕಿದಾಗ ಒಂದು 7-8 ಜನ ಅಡಿಷನಲ್ ಸಿಕ್ಕಿದ್ರು. ಹಾಗಾಗಿ ಪ್ರತಿ ವಾರ್ಡ್ ವಿಸಿಟ್ ಮಾಡಿ ಅರ್ಜಿಗಳು ಯಾರ್ಯಾರು ಹಾಕಿದ್ರೆ ಅವ್ರನ್ನ ಆಯ್ಕೆ ಮಾಡುವಂಥ ಕೆಲಸ ಮಾಡ್ತೀವಿ. ಅದೇ ಥರ ಮನೆ ಕಟ್ಟಿಸುವಂಥ ಕೆಲಸ ಈಗಾಗಲೇ ಮಾಡ್ತಾಯಿದ್ವಿ. ನಮ್ಮ ಕೌನ್ಸಿಲರ್ಗಳು ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸಾಮಾನ್ಯ ಯಾವ ವರ್ಷದಲ್ಲೂ ಕೂಡ ಇಷ್ಟು ಇನ್ವಾಲ್ವ್ ಆಗಿರಲಿಲ್ಲ.
ಖುದ್ದು ನಿಂತ್ಕೊಂಡು ಕೌನ್ಸಿಲರು ಅಧ್ಯಕ್ಷರು ಪುರಸಭೆ ಎಲ್ಲ ಸದಸ್ಯರು ಆ ವಾರ್ಡ್ನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ವಿಶೇಷವಾಗಿ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಅವರೇ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ನಮಗೂ ಕೂಡ ಕೆಲಸ ಮಾಡಲಿಕ್ಕೆ ಅವರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ಇದರ ನೆರವು ಎಲ್ಲ ಸಾರ್ವಜನಿಕರು ಸಿಗಲಿ ಅಂತೇಳಿ ಆರೈಕೆ ಮಾಡ್ತೀವಿ. ಜನಪ್ರಿಯ ಶಾಸಕರು ಗುಳೇಟ್ಟಿ ಡಿ ಶೇಖರ್ ಅವರು ಬಡವರಿಗೆ ಆಮೇಲೆ ಏನು ಇಲ್ದಲೇ ಇರೋಂಥವ್ರು ನಿರ್ಗತಿಕರಿಗೆ ಮನೆ ಕೊಡಿಸೋದಾಗಲಿ ಮತ್ತು ಇನ್ನು ಎರಡು ಹಂತದಲ್ಲಿ ಅವರು ಹಂಗೆ ಸಹಾಯ ಮಾಡ್ತಿದ್ದಾರೆ. ಒಂದು ಮನೆ ಕೊಡಿಸೋದು, ಆಮೇಲೆ ಜೊತೆಗೆ ಮನೆ ಕಟ್ಟಿಸ್ಕೊಳಕ್ಕೂ ಅವಕಾಶ ಇಲ್ಲದಲ್ಲವ್ರಿಗೆ ಮನೆ ಕಟ್ಟಿಸ್ಕೊಡ್ತಿದ್ದಾರೆ. ಮನೆ ಕಟ್ಟಿಸ್ಕೊಳಕ್ಕೆ ಅವಕಾಶ ಇದೆ, ಸ್ವಲ್ಪ ಇದರೆ ಅನುಕೂಲವಾಗಿ ಅಂತ ಅನ್ನೋರಿಗೆ ಸೈಟ್ಗಳನ್ನು ಕೊಡ್ತಿದ್ದಾರೆ. ಇದರಿಂದ ತುಂಬ ಬಡವರಿಗೆ ಸಹಾಯ ಆಗ್ತಿದೆ. ನಮ್ಮ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ಒಂದು ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀನಿವಾಸ್ ಎಂ, ಪುರಸಭೆ ಮುಖ್ಯಾಧಿಕಾರಿಯಾದ ನರಸಿಂಹಮೂರ್ತಿ ಎಸ್ಡಿ, 12ನೇ ವಾರ್ಡಿನ ಕೌನ್ಸಿಲರ್ ಆಗಿರುವಂತಹ ಸ್ವಾತಿ ಪ್ರದೀಪ್, ಜೊತೆಗೆ ಪುರಸಭೆಯ ಒಂದಷ್ಟು ಸದಸ್ಯರುಗಳು ಭಾಗವಹಿಸುವ ಮೂಲಕ ಅರ್ಹ ಫಲಾನುಭವಿಗಳಿಗೆ ವಸತಿ ನೀಡುವ ನಿಟ್ಟಿನಲ್ಲಿ ಕೂಲಂಕುಷವಾಗಿ ದಾಖಲೆಗಳನ್ನು ವಿಚಾರಣೆ ಮಾಡುವುದರ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತಾರತಮ್ಯ ಮಾಡದೆ ನ್ಯಾಯ ಒದಗಿಸ್ತಾ ಇರುವುದು ಸದ್ಯ ಸಾರ್ವಜನಿಕರಲ್ಲಿ ಸಂತಸ ತಂದಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ರೂಪ ಅಂತ ನಾವು ಇದೇ ಚಾಮರಾಜಪೇಟೆ ವಾರ್ಡಲ್ಲಿದ್ದೀವಿ. ನಮಗೆ ಗುಳಿಹಟ್ಟಿ ಶಾಸಕರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮನೆ ಇರಲಿಲ್ಲ, ತುಂಬ ವರ್ಷದಿಂದ ಇದ್ವಿ, ಹಂಗಾಗಿ ಈಗ ನಮಗೆ ಮನೆ ಕೊಡೋಂಥ ಇದನ್ನ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸರ್ರು, ಕಷ್ಟದಲ್ಲಿದ್ದವ್ರನ್ನ ಕೈ ಹಿಡಿತಿದ್ದಾರೆ ಸರ್ರು, ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರೆ. 12ನೇ ವಾರ್ಡ್ ನಂಬರು, ನನ್ನ ಹೆಸರು ಗಾಯತ್ರಿ ಅಂತ. ಮನೆ ಇಲ್ದವರಿಗೆ ಈ ಥರ ಮನೆ ಕೊಡ್ತಾ ಇರೋದು ತುಂಬ ಸಂತೋಷ ಆಗಿದೆ. ಸಾಹೇಬರು ಶೇಖರಣ್ಣ ಅವರು ಇಷ್ಟು ಮಟ್ಟಿಗೆ ಒಂದು ನಮಗೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟು ಒಂದು ನೆರೆ ಕೊಡ್ತಾ ಇದ್ದಾರೆ, ಅವರಿಗೆ ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಈ ಥರನೇ ಎಲ್ಲರಿಗೂ ಒಂದು ಹೆಣ್ಮಕ್ಳಿಗೆ ಸೌಲಭ್ಯ ಮಾಡಿಕೊಟ್ರೆ ತುಂಬ ಸಂತೋಷವಾಗೂ ಇರ್ತಾರೆ, ಏನೋ ಒಂದು ಖುಷಿಯಾಗೂ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ವಾರ್ಡ್ 12ನೇ ವಾರ್ಡು, ಮಂಜುನಾಥ್ ಶೇಖರಣ್ಣ ಅವರು ನಮಗೆ ಭಾಳ ಉಪಕಾರ ಮಾಡಿದ್ದಾರೆ, ಸೈಟ್ ಕೊಡ್ತಾ ಇದ್ದಾರೆ. ಶೇಖರಣ್ಣ ಅವರು ಅವರೇ ನೆಕ್ಸ್ಟು ಮತ್ತೆ ನಮಗೆ ಬರಬೇಕಂತ ನಮಗೆ ಭಾರಿ ಆಸೆ ಐತೆ, ಭಾರಿ ಅನುಕೂಲ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ನಮಗೆ ಶೇಖರಣ್ಣ ಅಂದರೆ ನಮಗೆ MLA, ಮತ್ತೆ ನೆಕ್ಸ್ಟು ಅವರೇ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.